ರಾಯಚೂರಿನಲ್ಲಿ ಗಣರಾಜ್ಯೋತ್ಸವ ದಿನದಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆಗೆಯುವವರೆಗೆ ನಾನು ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಘಟನೆಯನ್ನು ಖಂಡಿಸಿ ನಿನ್ನೆ ಉಗಾರ ಕುದ್ರ ಪಟ್ಟಣದಲ್ಲಿ ಭೀಮಾ ಆರ್ಮಿ ಸಂಘಟನೆ ಸಿದ್ಧಾರ್ಥ ಯುವ ಮಂಡಳ ಸಂಘಟನೆ ಹಾಗೂ ಪ್ರಗತಿಪರ ರೈತರ ನೇತೃತ್ವದಲ್ಲಿ ಕಾಗವಾಡ ತಾಲೂಕಿನ ಉಗಾರ ಕುದ್ರ ಪಟ್ಟಣವನ್ನು ಸಂಪೂರ್ಣ ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕಲಾಗಿದೆ ಇನ್ನು ಪಟ್ಟಣದಲ್ಲಿ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಭಾವಚಿತ್ರಕ್ಕೆ ಚಪ್ಪಲಿ ಹಾರವನ್ನು ಹಾಕಿ ಧಿಕ್ಕಾರ ಹಾಕುತ್ತಾ ಪ್ರತಿಭಟನಾ ಮೆರವಣಿಗೆಯನ್ನು ಪ್ರಮುಖ ಪರಸಪ್ಪ ಕಾರ್ನರ್ ಬಸ್ ನಿಲ್ದಾಣ ಚನ್ನಮ್ಮ ವೃತ್ತದಿಂದ ಸಾಗಿ ಪರಸಪ್ಪ ಕಾರ್ನರ್ನಲ್ಲಿ ದಲಿತ ಸಂಘಟನೆಗಳು ತುಂಬ ಆಕ್ರೋಶದಿಂದ ಮಲ್ಲಿಕಾರ್ಜುನ ಗೌಡ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಮೂವತ್ತರ ನಮ್ಮ ರಾಜ್ಯವು ನಮ್ಮ ದೇಶ ಭಾರತ ದೇಶ ಅಥವಾ ಕರ್ನಾಟಕ ನಮ್ಮ ದೇಶದ ಪವಿತ್ರ ದೇಶ. ಈಗ ಸಾಧು ಸಂತರ ಶರಣರ 12ನೇ ಶತಮಾನದಲ್ಲಿ ಬಸವಣ್ಣ ಕೂಡ ಈ ಜನ್ಮ ನಮ್ಮ ಕರ್ನಾಟಕದಲ್ಲಿ ತುಂಬ ಅಕ್ಕ ಮಹಾದೇವಿ ಈಗ ಸಾಕಷ್ಟು ಶರಣರು ಕೂಡ ಆಗಿದ್ದಾರೆ. ಇಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಇಡೀ ನಮ್ಮ ಭಾರತ ದೇಶದ ಸಂವಿಧಾನ ಸರ್ವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಜಡ್ಜ್ ಈ ಸದ್ಯ ಆನ್ ಪ್ರತಿಮೆಗೆ ನಾನು ಹೇಳ್ತೇವೆ. ಆ ಜಡ್ಜ್ ಒಂದು ಅವಮಾನ ಅಂದ್ರೆ ಪ್ರತಿಮೆ ಇಲ್ಲಿ ಇದ್ರೂ ನಾನು ಕೃಷಿಗೆ ಇಲ್ಲಿಂದ್ರೆ ಕೃಷಿಗೆ ಬರ್ತೇನೆ ಇಲ್ಲ ಅಂತ. ಆ ಜಡ್ಜ್ ಬಹುತೇಕ ನನಗೆ ಮಾನಸಿಕ ನೋಡ್ಬೇಕ್ರಿ ಸೈಕೆಟ್ರಿ ಡಾಕ್ಟರ್ ತೋರಿಸ್ಬೇಕು. ಮತ್ತೆ ಎಲ್ಲರೂ ಪ್ರತಿಭಟನೆ ಶಿಕ್ಷೆ ಆಗಬೇಕು ಆಗಬೇಕು ನಂಗೆ ಅಂತ ಅಲ್ಲ. ಇವತ್ತು ಯಾವುದೋ ಮಕ್ಕಳ ಮಠದ ಬುಕ್ತಿ ಸಿಕ್ಕಿತ್ತಂದ್ರೆ ಅವ್ನು ಹತ್ತು ಪಾರು ಮಾಡ್ತಾರೆ. ಇವನು ಕರ್ನಾಟಕದಿಂದ ಹತ್ತು ಪಾರು ಮಾಡ್ಲಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಸಂಚಾಲಕ ಸಂಜಯ್ ತಳವಲ್ಕರ್ ರಾಯಚೂರಿನಲ್ಲಿ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರು ಒಬ್ಬ ನ್ಯಾಯ ಕೊಡುವಂಥ ವ್ಯಕ್ತಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆಗೆಯುವವರೆಗೆ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಎಂದು ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಅವಮಾನ ಮಾಡಿದ್ದಾರೆ. ಇದರಿಂದ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಕೆಲಸವಾಗಿದ್ದು ಹೀಗಾಗಿ ಸರ್ಕಾರ ಕೂಡಲೇ ಅವರನ್ನು ಅವರ ಸ್ಥಾನದಿಂದ ವಜಾ ಮಾಡಬೇಕು. ಅಷ್ಟೇ ಅಲ್ಲದೆ ಅವರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿ ದೇಶದ್ರೋಹದ ಮೇಲೆ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಲಾಗಿದೆ. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡ ಸುಭಾಷ್ ಕುರಾಡೆ ಮಾತನಾಡಿದ್ದು ಸಂವಿಧಾನ ಶಿಲ್ಪಿ ಅವರಿಗೆ ಮಾಡಿದ ಅವಮಾನದಿಂದ ದಲಿತರು ಎಲ್ಲೆಡೆ ಭಾರೀ ಪ್ರಮಾಣದಲ್ಲಿ ಹೋರಾಟ ಮಾಡುತ್ತಿದ್ದಾರೆ. ಸರ್ಕಾರ ಮಾತ್ರ ಕಣ್ಣಿದ್ದು ಕುರುಡರಂತೆ ಕುಂತಿದೆ. ಇದರ ಹಿಂದೆ ದೊಡ್ಡ ಮಟ್ಟದ ಹುನ್ನಾರವೇ ನಡೆದಂತೆ ಕಾಣುತ್ತಿದೆ. ಇಲ್ಲದಿದ್ದರೆ ಅವರ ವಿಚಾರದಲ್ಲಿ ಸರ್ಕಾರವೇಕೆ ಮೀನಾಮೇಷ ಮಾಡುತ್ತಿರಲಿಲ್ಲ ಎಂದರು. ಮುಂದೆ ಮಾತನಾಡುತ್ತಾ ಉಗಾರ ಪುರಸಭೆಯ ಸಂಪೂರ್ಣ ಬಂದ್ ಯಶಸ್ವಿಯಾಗಿದ್ದು ಇದಕ್ಕೆ ಸಹಕರಿಸಿದ ಎಲ್ಲ ವ್ಯಾಪಾರಸ್ಥರು ಹಾಗೂ ಅನೇಕ ದಲಿತ ಸಂಘಟನೆಗೆ ಧನ್ಯವಾದ ಹೇಳಲಾಗಿದೆ. ನಂತರ ತಹಸೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಗಿದ್ದು ಈ ಸಂದರ್ಭದಲ್ಲಿ ಶೇಖರ್ ಕುರಾಡೆ, ಅಶೋಕ್ ಕುರಾಡೆ ಮತ್ತು ವಿಜಯ್ ಅಶೋದೆ ಸೇರಿದಂತೆ ಮೌಲಾನಾ ಸೈಯದ್, ವಿನೋದ್ ಪಾಟಣಕರ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. लेकिन सब में पहले हम अंबेडकर के बेटे हैं. अगर किसी बाप को किसी बाप का अपमान होता है, चाहे फ़ोटो के ज़रिए हो चाहे ज़बान के ज़रिए हो, तो बर्दाश्त नहीं होता. तो ऐसे ही हमारे देश के बाप का अपमान हुआ है तो हमें बर्दाश्त नहीं है. और किसी के बाप का अपमान हुआ तो बेटा खामोश नहीं बैठता जब तक कि उसने बदला ना ले. ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಟರೆ ನಾನು ಧ್ವಜಾರೋಹಣಕ್ಕೆ ನಾನು ಬರಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಆ ಒಂದು ವಿಷಯವನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಒಂದು ಹೋರಾಟಗಳು ಆಗುವ ಸಂದರ್ಭದಲ್ಲಿ ಉಗಾಡದಲ್ಲಿ ಇದೇನು ಕಾರ್ಯಕ್ರಮ ಇವತ್ತು ತೋಂಡಿದಾರ, ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪದಸ್ಪರ್ಶದಿಂದ ಪುನೀತವಾದಂಥ ಊರೈತಿ. ಈ ಊರೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡು ಸಲ ಬಂದು ಸಭೆಯನ್ನು ಮಾಡಿ ಹೋಗಿದ್ದಾರೆ. ನಮ್ಮ ಇಲ್ಲಿ ಹಿಂದಿರ್ತಕ್ಕಂಥ ನಮ್ಮ ಹಿರಿಯರ ಜೊತೆಯಲ್ಲಿ ಎರಡು ಸಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಊರಿಗೆ ಬಂದಿರ್ತಾರೆ. ಅದಕ್ಕಾಗಿ ಈ ಊರಿಗೆ ಒಂದು ದೊಡ್ಡ ಇತಿಹಾಸ ಇದೆ ಉಗಾರ ಊರಿಗೆ. ಅದಕ್ಕಾಗಿ ಸುಭಾಷ್ ಕುರಾಡೆ ಮತ್ತು ವಿಜಯ್ ಅಸೂದೆ ಈ ಎಲ್ಲ ಜನರು ಮತ್ತು ಸಿದ್ಧಾರ್ಥ ಯುವಕ ಮಂಡಳದ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಾಕಿ ಈ ಹೋರಾಟವನ್ನು ಇಲ್ಲಿಗೆ ಮಾಡಿ ಅವರ ಭಾವಚಿತ್ರ ಮಲ್ಲಿಕಾರ್ಜುನ ಗೌಡ ಅವರ ಭಾವಚಿತ್ರ ಅವರ ಆಕ್ರೋಶ ಸುಟ್ಟನ್ನು ಅವ್ರ ಭಾವಚಿತ್ರ ಸುಟ್ಟ ಆಕ್ರೋಶ ವ್ಯಕ್ತಪಡಿಸಿ ಒಬ್ಬ ನ್ಯಾಯಾಧೀಶರಾಗಿರ್ತಕ್ಕಂಥ ಈ ಮಲ್ಲಿಕಾರ್ಜುನ ಗೌಡ ಈ ಪರಂ ಪೂಜೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆಗೆದ್ರೆ ಮಾತ್ರ ನಾನು ದಸರಾವನ್ನು ಮಾಡ್ತೇನೆ, ಇಲ್ಲಾದ್ರೆ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಈ ಬಾಬಾ ಸಾಹೇಬ್ ಅವರಿಗೆ ಅವಮಾನ ಮಾಡಿದನ್ನು ಖಂಡಿಸಿ ಇವತ್ತಿನ ದಿವಸ ನೇರವಾಗಿ ಇಲ್ಲಿವರೆಗೆ ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿ ಹಳ್ಳಿಯಿಂದ ಇಲ್ಲಿವರೆಗೆ ಹೋರಾಟ ಆದರೆ ಸಹಿತ. ಬ್ಯೂರೋ ರಿಪೋರ್ಟ್, ಪವನ್ ಕುಮಾರ್ ಕೃಷ್ಣ ಶರ್ಮಾ, ಭಾರತ ವೈಭವ ನ್ಯೂಸ್, ಕಾಗವಾಡ.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.